ಹಾಯ್ ಎವ್ರಿವನ್, ಎಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇವತ್ತಿನ ಅಪ್ಡೇಟ್ ಕ್ಯಾಂಪ್ಗೆಲ್ಲ ಸ್ವಾಗತ. ಇಲ್ಲಿ ಇಂಜಿನಿಯರಿಂಗ್ಗೆ ಮತ್ತೆ ಕೂಡ ಬೇಡಿಕೆ ಬಂದಿದೆ. ಕಂಪ್ಯಾರಿಸನ್ ಮಾಡಿದ್ರೆ 15,000 ಸೀಟ್ಗಳು ಮಾತ್ರ ಉಳಿಕೆ ಇರ್ತವೆ, ಬೇಡಿಕೆ ಕೂಡ ಇಂಜಿನಿಯರಿಂಗ್ ಜಾಸ್ತಿ ಬರ್ತಾ ಇದೆ. ಬಹುಶಃ ಮಾಪ್ ಅಪ್ ರನ್ ಮಾಡಿದರೆ ಇನ್ನೂ ಕೂಡ ಸೀಟಸ್ ಕೂಡ ಫಿಲ್ ಅಪ್ ಆಗುವ ಸಾಧ್ಯತೆ ಹೆಚ್ಚು. ನೀವು ನೋಡಿದ್ರೆ 2018 ಸನ್ನಲ್ಲಿ 20,000 ಸೀಟ್ಗಳು ಬಾಕಿ ಇರ್ತವೆ, 2019 ಸನ್ನಲ್ಲಿ 21,000, 2020 ಸನ್ನಲ್ಲಿ 23,000 ಸೀಟ್ಗಳು, 2021 ಸನ್ನಲ್ಲಿ 27,000 ಸೀಟ್ಗಳು ಕೂಡ ಖಾಲಿ ಇರ್ತವೆ. ಈ ವರ್ಷ 65,000 ಸೀಟ್ಗಳ ಪೈಕಿ 14,000 ಸೀಟ್ಗಳು ಮಾತ್ರ ಇರ್ತದೆ. ಹಳೆ ವಿದ್ಯಾರ್ಥಿಗಳಿಗೆ ಇದು ಕೂಡ ಎಫೆಕ್ಟ್ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಈ ಬಾರಿ ಸಿ ಇ ಟಿ ಪ್ರವೇಶ ಪಡೆದ ಪಿ ಯು ರಿಪೀಟರ್ಸ್ ವಿದ್ಯಾರ್ಥಿಗಳು 24,000 ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮೂಲಕ ಸೀಟು ಕೊಡಲು ಮುಂದಾದ ಕಾರಣ ಇಂಜಿನಿಯರಿಂಗ್ ಕೂಡ ಹೆಚ್ಚು ಭರ್ತಿಯಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಬಿ ಎಸ್ ಸಿ ಕೋರ್ಸ್ಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಕೂಡ ಬರ್ತಾ ಇದೆ. ವರ್ಷ ವರ್ಷ ಬೇಡಿಕೆ ಪ್ರಕಾರ ಅಗ್ರಿಕಲ್ಚರ್ ಆಗಿರ್ಬೋದು, ವೆಟರ್ನರಿ, ಪಶುಸಂಗೋಪನೆ, ಕೃಷಿ, ಈ ಕೋರ್ಸ್ಗಳು ಕೂಡ ಡಿಮ್ಯಾಂಡ್ ಕೂಡ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಇಲ್ಲಿ ಇಂಜಿನಿಯರಿಂಗಲ್ಲಿ ಸಿ ಎಸ್ಗೆ ಸಾಕಷ್ಟು ಡಿಮ್ಯಾಂಡ್ ಬಂದಿದೆ. ಸಿ ಎಸ್ಸು ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್, ಸಿ ಎಸ್ ಇ ಸಿ ಅವರಿಗೆ ಕೂಡ ಹೆವಿ ಡಿಮ್ಯಾಂಡ್ ಕೂಡ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿಗಳ ಭವಿಷ್ಯದ ಕೋರ್ಸ್ಗಳಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AMI ಮೇಲೆ ಒಲವು ಕೂಡ ಹೆಚ್ಚಾಗಿದೆ. ಈ ಕೋರ್ಸ್ಗಳು ಕೂಡ ತಮ್ಮ ಬೇಡಿಕೆ ಕೂಡ ಜಾಸ್ತಿ ಆಗ್ತದೆ ಅಂತ ಹೇಳಿದ್ದಾರೆ. ಫಾರ್ಮ್ ಕೋರ್ಸ್ಗಳು ಕೂಡ ಬಗ್ಗೆ ಹೇಳಿದ್ದಾರೆ. ಸಿ ಟಿ, ಬಿ ಫಾರ್ಮ್ ಮತ್ತು ಫಾರ್ಮ್ ಡಿ ಕೋರ್ಸ್ಗಳಿಗೆ ಲಭ್ಯವಿದ್ದು 2,137 ಸೀಟು ಪೈಕಿ 1,828 ಸೀಟುಗಳು ಕೂಡ ಭರ್ತಿಯಾಗಿದ್ದಾವೆ. 309 ಸೀಟುಗಳು ಕೂಡ ಮಾತ್ರ ಬಾಕಿ ಇದ್ದಾವೆ ಅಂತ ಹೇಳಿದ್ದಾರೆ. ಫಾರ್ಮ್ ಡಿ ಅದೇ ರೀತಿ ಬಿ ಫಾರ್ಮಲ್ಲಿ ಕೂಡ 250 ಚಿದ್ರೆ ಸೀಟುಗಳು ಕೂಡ ಬಾಕಿ ಇದ್ದಾವೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಕೇವಲ 14,000 ಚಿಲ್ಡ್ರೆ ಸೀಟ್ಗಳು ಕೂಡ ಮಾತ್ರ ಬಾಕಿ ಇದ್ದಾವೆ. ಈ ರೀತಿ ಇಲ್ಲಿ ಡಾಟಾ ಸೈನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗು, ಕಂಪ್ಯೂಟರ್ ಸೈನ್ಸು, ಇಂಜಿನಿಯರಿಂಗ್ ಕೋರ್ಸ್ಗಳು ಸಾಕಷ್ಟು ಕೂಡ ಸಾಂಪ್ರದಾಯಿಕ ಕೋರ್ಸ್ಗಳು ಫುಲ್ ಆಗಿದ್ದಾವೆ. ಆದರೆ ಸಿವಿಲ್ ಮೆಕ್ಯಾನಿಕಲ್ ಕೂಡ ಅದು ಕೂಡ ಸಾಕಷ್ಟು ಖಾಲಿ ಉಳಿದಿದ್ದಾವೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ವಿದ್ಯಾರ್ಥಿಗಳೇ.